ನಾವು ಅಥವಾ ಈ ಜಗತ್ತಿಗೆ ಸಾವಿರಾರು ವರ್ಷಗಳಿಂದ ಕತ್ತಲು ಮತ್ತು ಬೆಳಕಿನ ಸಂಯೋಜನೆ ಇದೆ. ಆ ಸಂಯೋಜನೆಯ ಜೊತೆಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಆದರೆ ನಾವು ಯಾವಾಗಲೂ ಕೂಡ ಬೆಳಕನ್ನ ಆರಾಸೋದಕ್ಕೆ ಪ್ರಯತ್ನ ಪಡ್ತೀವಿ, ಕತ್ತಲನ್ನ ಆರಾಸೋ ಪ್ರಯತ್ನ ಪಡಲ್ಲ. ಕತ್ತಲು ನನಗೆ ಬಹಳ ಪ್ರಿಯವಾದದ್ದು, ಬಹಳ ಪರೋಕ್ಷವಾಗಿ ಅದರ ಬಗ್ಗೆ ಒಂದು ರೀತಿ ಪ್ರೀತಿ. ಅಲ್ಲಕ ನಾವೆಲ್ಲ ಹಳ್ಳಿ ಕಡೆಯಿಂದ ಬಂದವರು. ಆಮೇಲೆ ನನ್ನ ಬಾಲ್ಯಕಾಲದಲ್ಲಿ ವಿದ್ಯುತ್ ಕೂಡ ನಮ್ಮ ಮನೆಗಳಿರಲಿಲ್ಲ. ಆಮೇಲೆ ಯಾವುದೋ ಒಂದು ಚಿಮಣಿ ಬೆಳಕಿನಲ್ಲಿ ಅರೆ ಬೆಳಕಿನಲ್ಲಿ ಬದುಕಿದವರು. ನಾನು ಬೆಂಗಳೂರಿಗೆ ಬಂದ ವರ್ಷದಲ್ಲಿ ಸುಮಾರು 40 ವರ್ಷಗಳಿಂದೆ ಗೋಪಾಲಕೃಷ್ಣ ಅಡಿಗರು ಉಡುಪಿಯಿಂದ ಬೆಂಗಳೂರಿಗೆ ಬಂದಾಗ ಬೆಂಗಳೂರಿನ ಒಂದು ಕಾಲೇಜಿನಲ್ಲಿ ಅವರದ್ದು ವಿಶೇಷ ಉಪನ್ಯಾಸ ಇತ್ತು. ಆ ಉಪನ್ಯಾಸ ಕತ್ತಲನ್ನು ಕುರಿತಿತ್ತು. ಅವತ್ತು ನಿಜವಾಗಲೂ ಕೂಡ ಆ ಕತ್ತಲಿನ ಬಗ್ಗೆ ಅವ್ರು ಮಾತಾಡಿದಾಗ ನನಗೆ ಎಷ್ಟು ಪ್ರಿಯ ಆಗ್ಬಿಡ್ತದಂದರೆ, ಕತ್ತಲು ಬರೀ ಬೆಳಕು ಮತ್ತು ಕತ್ತಲಿಗೆ ಸಂಬಂಧಪಟ್ಟಲ್ಲ, ಕತ್ತಲು ನಮಗೆ ನೆಮ್ಮದಿಯನ್ನು ಕೊಡ್ತಕ್ಕಂಥದ್ದು, ಕತ್ತಲು ನಮಗೆ ಏಕಾಂತವನ್ನು ಕೊಡ್ತಕ್ಕಂಥದ್ದು, ನಮ್ಮ ದೇಹದ ಆಯಾಸವನ್ನು ಪರಿಹಾರ ಮಾಡೋದಕ್ಕೆ ನಮ್ಮ ನಿದ್ದೆಯ ರೂಪದಲ್ಲಿ ಕತ್ತಲು ನಮ್ಮನ್ನು ಮಲಗಿಸ್ತದೆ, ಮತ್ತೆ ಬೆಳಗ್ಗೆ ಕ್ರಿಯಾಶೀಲವಾಗಿರೋದಕ್ಕೆ ಕತ್ತಲು ಪ್ರೇರೇಪಣೆ ಮಾಡ್ತದೆ. ನೀವು ನಾವು ಎಷ್ಟೋ ಗಂಟೆ ಕತ್ತಲಲ್ಲಿ ಕೂತಿರ್ತೀವಿ, ಕೂತಿದ್ದಾಗ ಆ ಕತ್ತಲು ನಮ್ಮನ್ನು ಏನು ಮಾಡಿದ್ರೂ ಆಯಾಸಗೊಳಿಸಲ್ಲ. ಹಾಗಾದರೆ ಆಗ ನೋಡಿದ್ರೆ ಬೆಳಕಿನಲ್ಲಿ ಕೂತಿರುವಾಗ ಬೆಳಕು ನಮ್ಮನ್ನು ಆಯಾಸಗೊಳಿಸ್ತದೆ. ಬೆಳಕಿನಲ್ಲಿ ನಾವು ಕಣ್ಮುಚ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ, ಎಲ್ಲವನ್ನೂ ನೋಡೋಕೆ ಹೋಗ್ತೀವಿ. ದೇಹ ಮಾತ್ರ ಅಲ್ಲ, ನಮ್ಮ ದೇಹದ ಚರ್ಮವನ್ನು ಕೂಡ ಬೆಳಕಿಗೆ ಸ್ಪಂದಿಸೋದಕ್ಕೆ ಅದರ ಒತ್ತಡಕ್ಕೆ ಸಿಲುಕಾಕೊಳ್ತಾ ಇರ್ತದೆ. ಆದರೆ ಕತ್ತಲು ಅತ್ಯಂತ ನೆಮ್ಮದಿಯಿಂದ ಇರೋದಕ್ಕೆ ಅವಕಾಶ ಮಾಡಿಕೊಡ್ತದೆ. ನಮ್ಮ ದೊಡ್ಡ ದೊಡ್ಡ ಸಂತರು ಋಷಿಗಳು ಅವರೆಲ್ಲ ಯಾಕೆ ಕಾಡಿಗೆ ಓಡೋಗ್ತಾ ಇದ್ರಂದೆ, ಈ ಬೆಳಕನ್ನ ಈ ಗದ್ದಲನ್ನ ಇದು ಮಾಡಿಬಿಟ್ಟು ಆ ಕತ್ತಲಿನ ಒಂದು ಏಕಾಂತದೆ ಅದನ್ನು ಅನುಭವಿಸೋದಕ್ಕೆ ಕಾಡಿಗೆ ಹೋಗ್ತಾ ಇದ್ರು. ಇಲ್ಲಿ ಕಾಡಿನಲ್ಲಿ ಅಥವಾ ಬೇರೆ ಎಲ್ಲೋ ಒಂದು ಹತ್ರ ಜಗಮಗಿಸುವ ಬೆಳಕಿರೋದಿಲ್ಲ, ಆ ದೀಪಗಳಿರೋದಿಲ್ಲ. ಕತ್ತಲಿನಲ್ಲಿ ಅತ್ಯಂತ ನಿರ್ಮಲವಾದ, ಅತ್ಯಂತ ನಿಶ್ಶಬ್ದವಾದ, ಅತ್ಯಂತ ಸೌಂದರ್ಯಾತ್ಮಕವಾದ ಒಂದು ಗುಣ ಅದಕ್ಕಿರ್ತದೆ. ಆ ಕಾರಣಕ್ಕಾಗಿ ನಮ್ಮನ್ನು ಕತ್ತಲು ಪ್ರೀತಿಯಿಂದ ಮಲಗಿಸ್ತದೆ. ಬೆಳಿಗ್ಗೆ ಸಿದ್ಧತೆಗೊಳಿಸೋದಕ್ಕೆ ಎಲ್ಲ ಅನುಕೂಲವನ್ನು, ತಂಪನ್ನು, ನೆರಳನ್ನು ಎಲ್ಲವನ್ನೂ ಕೊಡ್ತದೆ. ಸೊ ಈ ಚೌಕಟ್ಟಿನಲ್ಲಿ ನನಗೆ ನಿಜವಾಗಲೂ ಕೂಡ ಕತ್ತಲು ಬಹಳ ಪ್ರಿಯವಾದ್ದು. ಲೋಹಿಯ ಮೈಬಣ್ಣ ಮತ್ತು ಸೌಂದರ್ಯದ ಬಗ್ಗೆ ಹೇಳ್ತಕ್ಕಂಥ ಸಮಯದಲ್ಲಿ ಮೊನ್ನೆ ನನಗೆ ಬಹಳ ಆಶ್ಚರ್ಯ ಆಗಿದೆ. ನಾವೆಲ್ಲ ಕೂಡ ಎಲ್ಲರೂ ಬೆಳ್ಳಿಗಿರೋದು ಮಾತ್ರ ಸುಂದರವಾಗಿದ್ದು ಸುಂದರವಾಗಿರೋದು ಹೇಳಿ 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 ಬಯಾಟ್ ಮಾಡಿಸ್ಬಿಟ್ಟಿದ್ದೀವಿ. ಒಂದು ವೇಳೆ ಮೊದಲಿಂದಲೂ ನಾವು ಕಪ್ಪಗಿರೋದು ಕೂಡ ಸುಂದರವಾದ್ದು ಅಂತ ಹೇಳಿದ್ರೆ ಅದು ಸೌಂದರ್ಯದಿಂದ ನೋಡೋದಿಕ್ಕೆ ಸಾಧ್ಯ ಆಯಿತು. ಅವರು ಕೊಡ್ತಕ್ಕಂಥ ಉದಾಹರಣೆ ದ್ರೌಪದಿ. ದ್ರೌಪದಿ ಅತ್ಯಂತ ಕಪ್ಪಗಿದ್ದಳು, ಆದರೆ ಅವಳು ಕಪ್ಪಗಿದ್ರೂ ಕೂಡ ಎಲ್ರಿಗೂ ಎಲ್ಲರಲ್ಲೂ ಮಧ್ಯೆ ಅವಳು ಅತ್ಯಂತ ಚೆನ್ನಾಗಿ ಎದ್ದು ಕಾಣುವ ರೀತಿಯಲ್ಲಿ ಇದ್ದಳು ಅಂದ್ಬಿಟ್ಟು. ಸೊ ಈ ಕಾರಣಕ್ಕಾಗಿ ನಾವು ಮೈಬಣ್ಣ ದೃಷ್ಟಿಯಿಂದ ಬೆಳ್ಳಿಗಿರೋರೆಲ್ಲ ಚೆನ್ನಾಗಿ ಕಾಣ್ತಾರೆ ಅನ್ನೋದಲ್ಲ, ಕಪ್ಪಗಿರೋದು ಕೂಡ ಚೆನ್ನಾಗಿ ಕಾಣ್ತದೆ ಅಂದಿರಬೇಕು. ಈ ಇದು ಹುಟ್ಟಿದ್ದು ಕೂಡ ಬೆಳಕು ಮತ್ತು ಕತ್ತಲೆಯ ಪರಿಕಲ್ಪನೆಯಲ್ಲಿ. ಸೊ ಈ ಕಾರಣಕ್ಕಾಗಿ ಕತ್ತಲು ನನ್ನ ಸಾಹಿತ್ಯದ, ಸಂಸ್ಕೃತಿಯ, ನನ್ನ ಆಲೋಚನಾದ ಪರಿಕಲ್ಪನೆಯಲ್ಲಿ ನಾನು ಯಾವಾಗಲೂ ಇಷ್ಟಪಡ್ತಕ್ಕಂಥದ್ದು ಕತ್ತಲು. ನಾನು ಕತ್ತಲಿನಲ್ಲಿ ಒಬ್ಬನೇ ಒಬ್ಬನು ಕೂತ್ಕೊಂಡಾಗ ನಾನು ಇತ್ತೀಚೆಗೆ ಕಸ್ತೂರಿಯಲ್ಲಿ ಗೊರೂರು ರಾಮಸ್ವಾಮಯ್ಯಂಗಾರ ಬಗ್ಗೆ ಬರೀತಾ ಅವರು ನನಗೆ, ನಾನು ಯಾವಾಗಲೂ ಕತ್ತಲಿನಲ್ಲಿ ಒಬ್ಬನೇ ಕೂತ್ಕೊಂಡ್ರೆ ಬೆಂಕಿ ಪೊಟ್ಟದಾಗ್ಬಿಟ್ಟು ಕಡ್ಡಿಗೆ ಈಚ್ಬಿಟ್ಟು ಆ ಬೆಳಕಿನಲ್ಲಿ ಕತ್ತಲನ್ನ ನಾನು ನೋಡೋದಕ್ಕೆ ತುಂಬ ಇಷ್ಟಪಡ್ತಾ ಇದ್ದೆ. ತುಂಬ ಲಂಕೇಶ್ ಅವರು ಮತ್ತು ಬೇರೆ ಬೇರೆಯವರೆಲ್ಲ ಕೂಡ ಅದ್ರ ಬಗ್ಗೆ, ಶುದ್ಧನ ಹತ್ರ ಬೆಂಕಿ ಪೊಟ್ಟಣ ಮುಂದೆ ಇಡಬೇಡಿ, ಅವನು ಬೆಂಕಿ ಪೊಟ್ಟಣ ಎಲ್ಲ ಕಡ್ಡಿಗಳೆಲ್ಲ ಗೀಚಾಕ್ಬಿಡ್ತಾನೆ ಅಂತ ಹೇಳ್ತಾ ಇದ್ರು. ಸೊ ನಾನು ಇವತ್ತು ಕೂಡ ಕತ್ತಲಿನಲ್ಲಿ ಒಬ್ಬನೇ ಏಕಾಂತದಲ್ಲಿ ಕೂತ್ಕೊಂಡು ಒಂದು ಬೆಂಕಿ ಪೊಟ್ಟಣದ ಕಡ್ಡಿಯನ್ನು ಗೀಚಿ ಅತ್ಯಂತ
ಅತ್ಯಂತ ಮಂದವಾದ ಬೆಳಕಿನಲ್ಲಿ ಕತ್ತಲಿನ ಸೌಂದರ್ಯವನ್ನ ಆ ಬೆಳಕು ಯಾವ್ಯಾವ ಕಡೆ ನುಗ್ಗುತ್ತದೆ ಯಾವ್ಯಾವ ಕಡೆ ಹೋಗ್ತದೆ ಅನ್ನೋದನ್ನ ನಾನು ನೋಡೋದಕ್ಕೆ ನನ್ನ ಬಾಲ್ಯಕಾಲದಿಂದಲೂ ತುಂಬಾ ಇಷ್ಟಪಡ್ತೀನಿ. ಇವಾಗಲೂ ಕೂಡ ನನಗೆ ಕತ್ತಲಿನಲ್ಲಿ ಒಂದು ಬೆಂಕಿ ಕಡ್ಡಿ ಗೀಚಿ ಕತ್ತಲನ್ನ ಎರಡು ಭಾಗ ಮಾಡಿದ್ರೆ ಯಾವ ರೀತಿ ಸೌಂದರ್ಯಾತ್ಮಕವಾಗಿ ಕಾಣಬಹುದನ್ಬಿಟ್ಟು ನಾನು ಗ್ರಹಿಸ್ಕೊಂಡಿರೋನು ನೋಡೋದಿಕ್ಕೆ ಪ್ರಯತ್ನ ಪಡುವೆ. ನನಗೆ ಕತ್ತಲೆ ಬೆಳಕಿಗಿಂತ ಹೆಚ್ಚು ಆರಾಧನೆ ವಸ್ತು. ಯಾಕಂದರೆ ನಾವು ಕತ್ತಲಿನ ಮೂಲಕನೇ ಬಂದಿರ್ತೀವಿ, ಕೊನೆಗೆ ನಾವು ಶಾಶ್ವತವಾಗಿ ಮನಃಶಾಂತಿಯನ್ನು ಪಡೆಯೋದು ಕೂಡ ನಾವು ಕತ್ತಲಿನಲ್ಲೇ.